Hi guys, welcome to I Never Die YouTube channel. ಇವತ್ತು ನಾವು ಒಂದು ಡಿಫ್ರೆಂಟ್ ಆಗಿರೋ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ತಾಯಿದ್ವಿ ಉಡುಪಿನಲ್ಲಿ. ಬಿಕಾಸ್ ನಾನು ಮುಂಚೆನೇ ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡೋದು, ಯಾವುದೇ ಒಂದು ಆ್ಯಂಗಲಿಂದ ಅನ್ನೋದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸುಮಾರು ಜನ ಹೋಗಿ ಡಿಫ್ರೆಂಟ್ ಡಿಫ್ರೆಂಟ್ ಹೋಟೆಲ್ಸ್ ಎಲ್ಲ ತೋರಿಸಿದ್ದಾರೆ. ಯಾರೂ ತೋರಿಸದೇ ಒಂದು ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗಿ ನಾವು ವ್ಲಾಗ್ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇದ್ದಿದ್ದು. ನಾವಿವತ್ತು ಯಾವುದೋ ರೆಸ್ಟೋರೆಂಟ್ಗೆ ಹೋಗಿ ಯಾಕೆ ವ್ಲಾಗ್ ಮಾಡಬೇಕು, ನಮ್ಮ ವೈಟ್ ಲೋಟಸ್ ಹೋಟೆಲಲ್ಲೇ ಇರೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ವ್ಲಾಗ್ ಮಾಡಿದ್ರೆ ಹೇಗಿರುತ್ತೆ ಅಂಥೇಳಿ ಅನ್ನಿಸ್ತು ನನ್ನ ಮೈಂಡ್ಗೆ. ಗಾಯ್ಸ್, ಇವತ್ತು ನಾವು ನಮ್ಮ ವೈಟ್ ಲೋಟಸ್ ಹೋಟೆಲಲ್ಲೇ ಇರೋ ಫೋರ್ತ್ ಫ್ಲೋರಲ್ಲಿರೋ ಒಂದು ರೂಫ್ ಟಾಪ್ ರೆಸ್ಟೋರೆಂಟ್ ಹೋಗಿ ವ್ಲಾಗ್ ಮಾಡೋಣ. ನಮ್ಮ ಜೊತೇಲಿ ನೀವು ಇರ್ತೀರಾ, ಮತ್ತು ಒಳಗಡೆ ಹೋಗೋಣ, ಇಂಟೀರಿಯರ್ಸ್ ಹೇಗಿದೆ ಮತ್ತು ಕ್ವಾಲಿಟಿ ಆಫ್ ದಿ ಫುಡ್ ಹೇಗಿದೆ ಅಂತೇಳಿ ನೋಡೋಣ. ಓಕೆ, ಲೆಟ್ಸ್ ಗೆಟ್ ಇನ್. ನಾವು ಗೆಟ್ ಇನ್ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಷನ್ ಗೈಸ್. ಮತ್ತು ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ಹೋಗಿ ಚೆಕ್ ಮಾಡ್ಕೊಂಬನ್ನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಉಡುಪಿಗೆ ಬಂದಿರೋ ಬಸ್ ವ್ಲಾಗ್ ಇರ್ಬೋದು, ಮತ್ತು ರೂಮ್ ಟೂರ್, ನಾನು ಯಾವ ರೂಮಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ, ಮತ್ತು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್, ಶ್ರೀಕೃಷ್ಣ ಮಠ, ದ ಮೋಸ್ಟ್ ಫೇಮಸ್ ಖಡ್ಗೇಶ್ವರಿ, ಈ ವ್ಲಾಗ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿನ್ನ ಆ ವ್ಲಾಗ್ನ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಆ ವ್ಲಾಗ್ನ ನೋಡ್ಕೊಂಬನ್ನಿ. ಒಳ್ಳೊಳ್ಳೆ ಫೋಟೋಗ್ರಾಫಿ ಫಾಲೋ ಮಾಡಿದ್ದಾರೆ. ಸರ್, ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್, ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್? ಇಲ್ಲಿ ನಾನು ತ್ರೀ ಇಯರ್ಸ್ ಓಕೆ. ಇಲ್ಲಿ ಎರಡು ರೆಸ್ಟೋರೆಂಟ್ಸ್ ಮುಂಚೆ ಇತ್ತಲ್ಲ, ಸೊ ಎರಡಕ್ಕೂ ನೀವೇ ಮ್ಯಾನೇಜರ್ ಆಗಿದ್ದರೆ? ಇನ್ನೊಬ್ಬರು. ಸರ್, ನೀವು ಬಂದು 3-4 ಇಯರ್ಸಿಂದ ಇದ್ದೀನಿ ಅಂತ ಹೇಳಿದ್ರೆ, ಸೊ ದೀಸ್ ಮಲ್ಟಿ ಕ್ಯುಷನ್ ರೆಸ್ಟೋರೆಂಟ್ ವಿಚ್ ಸರ್ವ್ಸ್ ವೆಜ್ ಆ್ಯಂಡ್ ನಾನ್ ವೆಜ್. ಓಕೆ, ಸೊ ಇಲ್ಲಿ ನಿಮ್ಮ ರೆಸ್ಟೋರೆಂಟಲ್ಲಿ ತುಂಬ ಫೇಮಸ್, ಪರ್ಟಿಕ್ಯುಲರ್ಲಿ ಕಸ್ಟಮರ್ಸ್ ಯಾವ ತುಂಬ ಡಿಮ್ಯಾಂಡ್ ಮಾಡ್ತಾರೆ? ಪರ್ಟಿಕ್ಯುಲರಾಗಿ ಈಗ ಹೊರಗಡೆ ಬಂದ ಗೆಸ್ಟ್ ಅಥವಾ ಇಲ್ಲಿ ಲೋಕಲ್ ಆಗಿರ್ಬೋದು, ಲೋಕಲ್ ಪ್ರಿಫರೆನ್ಸ್ ಫಸ್ಟ್. ಸೌತ್ ಇಂಡಿಯನ್ ನಮ್ಮದು ಫೇಮಸ್ ರೆಸ್ಟೋರೆಂಟ್ ಅಂದರೆ ಸೀ ಫುಡ್, ಸೀ ಫುಡ್ ಮೇನ್ಲಿ, ಸೀ ಫುಡ್ ಫೋಕಸ್. ಅದೇ ರೀತಿ ಸೌತ್ ಇಂಡಿಯನ್ ಸ್ಟೈಲ್ ಚಿಕನ್ ಐಟಮ್, ಮಟನ್ ಐಟಮ್, ಇವನ್ ವೆಜ್ಜಲ್ಲೂ ಇದೆ ಲೋಕಲ್ ಸ್ಟೈಲಲ್ಲಿ. ಆ ಥರ ಐಟಮ್ ಹೆಚ್ಚಾಗಿ ಲೈಕ್ ಮಾಡ್ತೀರಿ. ನಿಮ್ಮ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ಸ್ ಲುಕ್ ಲೈಕ್ ನಾನು ಕೇರಳದಾಗ ಹೋಗಿದ್ದೆ, ಸೊ ಇಟ್ಸ್ ಫಾರ್ ತೇಕಡಿ, ಸೊ ದಿಸ್ ಎಂಟೈರ್ ಆ್ಯಂಬಿಯನ್ಸ್ ಇಸ್ ಲೈಕ್ ದಟ್. ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ. ಆ್ಯಂಡ್ ಅಲ್ಲೇನಿದೆ ಸರ್? ಅದು ಸ್ಪೆಷಲ್ ರೂಮ್ ಸರ್. ಈ ಒಂದು ಬೇರೆ ಗೆಸ್ಟ್, ವಿ ಐ ಪಿ ಗೆಸ್ಟ್ ಎಲ್ಲ ಬಂದರೆ ಅವ್ರಿಗೆ ಸ್ಪೆಷಲ್ ಆಗಿ ಕೇಳ್ತಾರೆ, ಅಲ್ಲಿ ಆಸ್ಕಿಂಗ್ ಪ್ರೈವಸಿ ಕೇಳ್ತಾರೆ. ಓಕೆ, ಓಕೆ. ಆ ಥರ ನಾವು ಒಂದು ಅರೇಂಜ್ಮೆಂಟ್. ಓಕೆ, ಸಮ್ ಗೆಸ್ಟ್ ಆಸ್ಕಿಂಗ್ ಪ್ರೈವಸಿ ಅಂದರೆ ಅವರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಪ್ರೊವೈಡ್ ಮಾಡ್ತೇವೆ. ಓಕೆ, ಓಕೆ, ಫೈನ್. ಸೊ ನಿಮ್ಮಲ್ಲಿ ಸ್ಪೆಷಲ್ ಡಿಶಸ್ ಆ ಥರ ಏನಾದರೂ ಇದೆಯಾ? ವೆಜ್? ಹೌದು, ವೆಜ್ಜಲ್ಲಿ ಯು ಎಸ್ಗೆ ವೆಜ್ಜಲ್ಲಿ ನಮ್ಮಲ್ಲಿ ಸ್ಪೆಷಲ್ ಆಗಿ ಹೀರೆಕಾಯಿ ರವಾ ಫ್ರೈ ಅಂತ ಇದೆ, ಪೀರೆ ರವಾ ಫ್ರೈ. ಓಕೆ, ಆಮೇಲೆ ಎಳ್ಳು ಪನ್ನೀರ್ ಅಂತ ಇದೆ. ಓಕೆ, ಆಮೇಲೆ ಬೆಂಡೆ ಪೇಪರ್ ಫ್ರೈ, ಲೇಡಿ ಫಿಂಗರ್ ಲೋಕಲ್ ಸ್ಟೈಲಲ್ಲಿ ಅದ. ಆಮೇಲೆ ಸುವರ್ಣಗಡ್ಡೆ ಶೀಖ್ ಕಬಾಬ್ ಅಂತ, ಯಾಮ್.
ಮತ್ತು ಅದು ಲೋಕಸ್ಟಲ್ಲಿ ಕರಿ ಐಟಮ್ ಎಲ್ಲ ಇದೆ, ಸ್ಪೆಷಲಾಗಿ ಇನ್ನು ವೆಜ್ ಐಟಮ್ ಅಲ್ಲಿ. ಇನ್ನು ನಾನ್ ವೆಜ್ ಐಟಮಲ್ಲಿ ಬೊಂಡೆ ಚಿಕನ್ ಅಂತ ಫೇಮಸ್ ಇದೆ. ಓಕೆ ಓಕೆ. ಬೊಂಡೆ ಚಿಕನ್ ಅದಿರುತ್ತೆ, ಕರ್ಲೀಸ್ ಕಬಾಬ್, ಬೇರ್ ಸೂಪ್ ಕಬಾಬ್ ಅಂತ. ಓಕೆ. ನಿಮ್ಮಲ್ಲಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು, ಫೀಲ್ಸ್ ಲೈಕ್ ಹೋಮ್ಲಿ. ಸೊ ನನಗೆ ಆ್ಯಕ್ಚುಲಿ ಹೋಮ್ಲಿ ಫುಡ್ ಥರನೇ ಇತ್ತು ರೆಸ್ಟೋರೆಂಟಲ್ಲಿ ತಿಂದು ಬೆಳಿಗ್ಗೆ. ಈವನ್ ಸೀ ಫುಡ್ ಅಲ್ಲಿ ಎಲ್ಲ ಐಟಮ್ ಇದೆ, ಈವನ್ ತವಾ ಫ್ರೈ, ರವಾ ಫ್ರೈ, ಮಸಾಲಾ ಫ್ರೈ. ಪರ್ಟಿಕ್ಯುಲರ್ಲಿ ಐ ಆಮ್ ಎ ವೆಜಿಟೇರಿಯನ್. ಯಾ ಶೂರ್ ಶೂರ್. ಐ ಆಮ್ ನಾನ್ ವೆಜ್. ನಾನ್ ವೆಜ್ ರೆಸ್ಟೋರೆಂಟ್ ಇದೆ ನಮ್ದು, ಅದೇನು ಓಪನ್ ಆಗಿಲ್ಲ, ಯಾಕಂದ್ರೆ ಕೊರೋನಾ ಟೈಮ್ ಅಲ್ಲಿ ಇನ್ನು ಕ್ಲೋಸ್ ಆಗಿದೆ. ಹೇಳಿದ್ರೆ ದಟ್ಸ್ ಅ ಮಯೂರಿ ವೆಜ್ ರೆಸ್ಟೋರೆಂಟ್. ಇಟ್ ವಿಲ್ ಬಿ ಓಪನ್ ಐ ಥಿಂಕ್ ನವೆಂಬರ್. ಯಾ. ಇದು ಯಾವ ಡಿವಿಷನ್ ಇದು? ಇದು ತಂದೂರು. ಇಂಡಿಯನ್. ಇದು ತಂದೂರಿ. ತಂದೂರಿ. ಸೊ ಯು ಪ್ರಿಪೇರ್ ಆಲ್ ರೋಟಿ? ರೋಟಿ, ನಾನ್, ಕಬಾಬ್. ಓಕೆ. ಇದು ಬಂದು ಯಾವ ಚೈನೀಸಾ? ಚೈನೀಸ್ ಪ್ಲಸ್ ಇಂಡಿಯನ್ ಕರಿ. ಚೈನೀಸ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಚೈನೀಸ್ ಅಲ್ಲಿ ಚಿಲ್ಲಿ ಮಂಚೂರಿಯನ್. ಓಕೆ. ಚಿಲ್ಲಿ ಮಂಚೂರಿಯನ್. ಹೌದು. ಚೈನೀಸ್ ಸೂಪ್ಸ್, ಸ್ಟಾರ್ಟರ್ಸ್. ಓಕೆ. ನಿಮ್ಮಲ್ಲಿ ಯಾವ ಸೂಪ್ ತುಂಬಾ ಫೇಮಸ್? ಫೇಮಸ್ ಮಾಂಚೋ ಸೂಪ್. ಆ್ಯಕ್ಚುಲಿ ರಿಯಲಿ ಐ ಲವ್ ಮಾಂಚೋ ಸೂಪ್. ಮಾಂಚೋ, ಆಮೇಲೆ ಸ್ವೀಟ್ ಕಾರ್ನ್ ಎಲ್ಲ ಮಾಡ್ತೀವಿ. ವಾಟ್ ಇಸ್ ಏನು ಸರ್? ವಾಟ್ ಇಸ್? ಇದು ಬೇಸ್ ರೈಸ್ ಬಿರಿಯಾನಿ. ಓಕೆ. ಇಟ್ಸ್ ಎ ವೆಜ್ ಆರ್ ನಾನ್ ವೆಜ್? ಇದು ನಾನ್ ವೆಜ್. ವೆಜ್ ಎಲ್ಲದಕ್ಕೂ ಇದು, ಇದು ಪ್ಯೂರ್ ವೆಜ್ 100%. ಓಕೆ. ಬಟ್ ಚಿಕನ್ ಬಿರಿಯಾನಿ ಇದು ವೆಜ್ ಯೂಸ್ ಆಗುತ್ತೆ, ವಿತ್ ಮಸಾಲ ಸಪ್ರೇಟ್ ಸಪ್ರೇಟ್ ಪ್ರಿಪೇರ್ ಮಾಡಿಬಿಟ್ಟು ರೈಸ್ ಮಿಕ್ಸ್ ಔಟ್ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಾವು ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ರೆಡಿ ಫುಡ್ಡೇ ಎಲ್ಲ ಆಮೇಲೆ. ಸೊ ರೈಸ್ ಐಟಮು ಅದೇ ಥರ ಎಲ್ಲ ಎಲ್ಲ ಯಾವುದು ರೆಡಿ ಇರಲ್ಲ 100%, ಬೇಸ್ ರೆಡಿ ಇರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಹೇಗೆ ಸರ್? ಬ್ರೇಕ್ಫಾಸ್ಟ್ ಬಫೆ ಅಲ್ವಾ? ಹೌದು, ಬಫೆನೇ. ಸೊ ಇವಾಗ ನಿಮ್ಮಲ್ಲಿ ಎಷ್ಟು ಇಡ್ಲಿಸ್ ಒಂದು ಪ್ಲೇಟಲ್ಲಿ ಹಾಕಿದ್ರೆ ಯಾವ ಥರ ಹೇಗೆ ಅದು? ಬ್ರೇಕ್ಫಾಸ್ಟ್ ನಮ್ದು ಬಂದು ಅನ್ಲಿಮಿಟೆಡ್, ಅದು ಬಫೆ ಕಾನ್ಸೆಪ್ಟು ಅನ್ಲಿಮಿಟೆಡ್. ಇದಕ್ಕೆ ಸಪ್ರೇಟಾಗಿ ಆರ್ಡರ್ ತೊಗೊಂಡ್ರೆ ಒಂದು ಪ್ಲೇಟ್ ವೈಸ್ ಕೊಡ್ತೀವಿ, ಒಂದು ಪ್ಲೇಟ್ ಮೂರು ಇಡ್ಲಿ, ಎರಡು ಇಡ್ಲಿ, ಒಂದು ವಡಾ. ಓಕೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟಲ್ಲಿ ದೋಸೆ ಇತ್ತು ಬೆಳಿಗ್ಗೆ. ಸೊ ಅದರಲ್ಲಿ ನಾವು ಸಪ್ರೇಟಾಗಿ ಬೇಕಾದ್ರೆ ಮಸಾಲೆ ದೋಸೆ, ಮಸಾಲೆ ದೋಸೆ. ಹೌದು, ಅದನ್ನು ಪಾರ್ಟ್ನರ್ ಮುಂದೆ ಕೊಡ್ತೇವೆ. ನಾನ್ ರೂಮ್ ಗೆಸ್ಟ್, ರೂಮ್ ಗೆಸ್ಟ್ ಅಲ್ಲದವರಿಗೆ ನಾವು ಸಪ್ರೇಟ್ ಬೇಕಂದ್ರೆ ಸಪ್ರೇಟ್ ಮಾಡಿ ಕೊಡ್ತೇವೆ. आप तंदूरी बनाते हैं ना, कितना साल का आपके आपका एक्सपीरियंस है सभी रोटीज का, तंदूरी और कुलचा नॉन में? इधर कितना साल से वर्क कर रहे हैं आप? थ्री. अर्लियर भी इधर भी, उड़पी में भी था और किधर था? हुबली में था. वो कर्नाटक में भी? ओके. कितने बजे तक स्टार्ट हो गया? ओके. आप रुमाली रोटी भी करेगा और ओनली तंदूरी रोटी? ಈ ಪ್ಲೇಟ್ಸ್ ಬಂದು ನಿಮ್ಮಲ್ಲಿ ಇಟ್ ಈಸ್ ಇನ್, ಇದು ಬಾಳೆ ಎಲೆ ಬೇರೆ ಹಾಕಿದಾರಲ್ಲ, ಯಾಕೆ ಏನದು? ಇದು ನಮ್ಮ ಟ್ರೆಡಿಷನಲ್ ಮ್ಯಾಂಗ್ಳೂರಿನ್ ಕ್ಯೂಸಿನ್, ನಾವು ಇಲ್ಲಿ ಮೇನ್ಲಿ ಸರ್ವ್ ಮಾಡೋದು. ಓಕೆ. ಮ್ಯಾಂಗ್ಳೂರಿನ್ ಕ್ಯೂಸಿನ್ ಎಲ್ಲ ಬನಾಲಿ. ಬೇಸಿಕಲಿ ನೋಡಿ ಇವನ್ ಇಂಟೀರಿಯರ್. ಹಾಂ, ಇಂಟೀರಿಯರ್ ಸರ್. ಲೋಕಲ್ ಇದು ಪ್ರಾಪರ್ ಪ್ರಾಪರ್ ಹೆಲ್ದಿ. ಆ ಥರ ಬನಾಲಿ ನಮಗೆ ಮ್ಯಾಂಗ್ಳೂರಿನ್ ಕ್ಯೂಸಿನ್ಗೆ ಮೇನ್ಲಿ, ನಮ್ಮ ಸೀ ಫುಡ್ಗೆ ಎಲ್ಲ ಬನಾಲಿ ನಾವು ಜಾಸ್ತಿ ಯೂಸ್. ಓಕೆ ಓಕೆ. ಅದಕ್ಕೋಸ್ಕರ ನಾವು ಬನಾಲಿ ಬಲ್ಲಿ ಸರ್ವ್ ಮಾಡ್ತೀವಿ. ಓಕೆ ಓಕೆ. ಇವಾಗ ನೀವು ಯಾವುದೇ ಫುಡ್ ಆದ್ರೂ ಅದರಲ್ಲೇ ಸರ್ವ್ ಮಾಡೋದ? ಸ್ಟಾರ್ಟರ್ಸ್ ಆಗಲಿ ಎಲ್ಲ ಕೆಳಗಡೆ ಬರಲ್ಲ. ಸೊ ಇವಾಗ ಇನ್ ರೂಮ್ ಡೈನಿಂಗ್ ಗೆ ಹೇಗೆ? ಇನ್ ರೂಮ್ ಡೈನಿಂಗ್ ಗೆ ನಾವು ಬೇರೆ ಪ್ಲೇಟ್ಸ್ ಯೂಸ್. ಬೇರೆ ಪ್ಲೇಟ್ಸ್. ಸೊ ಇಲ್ಲೇ ಡೈನಿಂಗ್ ಬಂದ್ರೆ ಮಾತ್ರ ಈ ಪ್ಲೇಟ್ಸ್? ಓಕೆ. ಇಟ್ ಫೀಲ್ಸ್ ಲೈಕ್ ಮೀ ಪಂಜಾಬಿ ಡಾಬಾ. ಸೊ ಪಂಜಾಬಿ ಡಾಬಾ ಬರಲ್ಲ ಇವು ಯೂಸ್ ಮಾಡೋದು? ಹಾ, ಅದು ಯೂಸ್ ಮಾಡೋದಿಲ್ಲ. ಓಕೆ. ನಮ್ದೆಲ್ಲ ಗ್ಲಾಸಸ್ ಎಲ್ಲ ಕಾಪರ್, ಎಲ್ಲ ಕಾಪರ್ ಇರುತ್ತೆ. ಓಕೆ ಓಕೆ, ಫೈನ್, ಥ್ಯಾಂಕ್ ಯು. ನಿನ್ನೆ ನೈಟ್ ಫುಡ್ ಬಂದು ರಿಯಲಿ ಇಟ್ ವಾಸ್ ವೆರಿ ಗುಡ್. ನೌ ವಿ ಆರ್ ಹ್ಯಾವಿಂಗ್ ದ ಬ್ರೇಕ್ಫಾಸ್ಟ್ ಇನ್ ದ ಸೇಮ್ ರೆಸ್ಟೋರೆಂಟ್. ನಾವು ಆ್ಯಕ್ಚುಲಿ ಒಂದು ನೀರು ದೋಸೆ ತೊಗೊಂಡ್ವಿ ನಿನ್ನೆ ನೈಟು. ನೀರು ದೋಸೆ ಮತ್ತು ಜೀರಾ ರೈಸ್ ಮತ್ತು ಕರ್ಡ್ ರೈಸ್, ಇಟ್ ವಾಸ್ ರಿಯಲಿ ಸೂಪರ್. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಥ್ಯಾಂಕ್ಸ್.
ಆಲ್ರೆಡಿ ನಾವು ಮಲೈಕಾ ಫೈನ್ ಡೈನ್ ರೆಸ್ಟೋರೆಂಟ್ದು ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದ್ರಿ. ಅವ್ರು ಫುಡ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸ್ ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. ಮತ್ತು ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಷನ್, ಏನು ಮಾಡೋದಕ್ಕಿಂತ ಮುಂಚೆ ನೆಕ್ಸ್ಟ್ ಕಮ್ಮಿಂಗ್ ಮಂತಿಂದ ಹೇಳಿ ಏನಂತ ಹೇಳಿದ್ರೆ, ಇನ್ನೊಂದು ಡಿಫ್ರೆಂಟ್ ವ್ಲಾಗ್ ನಮ್ಮ ಚಾನೆಲ್ನಲ್ಲಿ ಇದುವರೆಗೂ ನಾವು ಮಾಡದೇ ಇರೋ ಒಂದು ವ್ಲಾಗ್ ಬರುತ್ತೆ. ಟ್ರಾವೆಲ್ ತೋರಿಸಿದ್ದೀವಿ, ಈಟ್ ತಿನ್ನೋದನ್ನು ತೋರಿಸಿದ್ದೀವಿ, ಇನ್ನೊಂದು ಡಿಫ್ರೆಂಟ್ ಆಗಿರೋ ಒಂದು ವ್ಲಾಗ್ ಬರುತ್ತೆ ನಿಮಗೆ. ಅದೇನು ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಹಾಗೆ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಅಂದರೆ ಜಾನ್ವರಿಯಿಂದ ಇನ್ನೊಂದು ಡಿಫ್ರೆಂಟ್ ವ್ಲಾಗ್ ವಿಚ್ ಯು ಹ್ಯಾವ್ ನೆವರ್ ಸೀನ್ ಇನ್ ಮೈ ಪ್ರೀವಿಯಸ್ ವ್ಲಾಗ್ ಅದು ಬರುತ್ತೆ. ಸ್ಟೇ ಟ್ಯೂನ್. ಮತ್ತು ಗೈಸ್, ನೀವು ನನ್ನ ಹಿಂದೆ ವ್ಲಾಗ್ಸ್ ಮಾಡಿರೋದು, ಪ್ರೀವಿಯಸ್ ವ್ಲಾಗ್ ಮಾಡಿರೋದು ಯಾವುದು ನೋಡಿಲ್ಲ ಅಂತ ಹೇಳಿದ್ರೆ, ಉಡುಪಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಸ್ ಟೂರ್ ಆಗಿರ್ಬೋದು, ರೂಮ್ ಟೂರ್ ಆಗಿರ್ಬೋದು, ಮತ್ತು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಹೂಡೆ ಬ್ರಿಡ್ಜ್ದು ವ್ಲಾಗ್ಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ಅದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಅದನ್ನು ಹೋಗಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.